ಆಗ ಶುರುವಾಗತ್ತೆ ಈ ನೋವಿನ ಕತೆ ಏನು ಅಂತ. ಆಗ ಇಡೀ ಜೀವನದಾದ್ಯಂತ ಈ ನೋವು ನೀವು ಅನುಭವಿಸ್ಬೇಕು. ಈ ಸೊಂಟದ ಹಿಂಭಾಗದಲ್ಲಿರ್ತಕ್ಕಂಥ, ಸೊಂಟದ ತಳಭಾಗದಲ್ಲಿರ್ತಕ್ಕಂಥ ಮೂಳೆ ಅತಿ ಹೆಚ್ಚು ಯಾರು ನೋವು ಬರುತ್ತೆ ಅಂದರೆ ಅದು ಹೆಣ್ಮಕ್ಳಿಗೆ ಮಾತ್ರ. ಹೆಣ್ಮಕ್ಳಿಗೆ ಸೊಂಟದ ನೋವು ಕೈ ಎತ್ತಿ. ಯಾಕೆ ಅಂದರೆ ಈ ಸಿಜರಿನ್ ಆದರೆ ಈ ಸಮಸ್ಯೆ ಇರುತ್ತೆ. ಹಾಗೆ ಹಿಂದೆ ಡಾಕ್ಟ್ರು ಹೇಳೋರು, ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ತಿದ್ರು, ಗರ್ಭವತಿ ಆದ ತಕ್ಷಣ ಮೂಲೆಯಲ್ಲಿ ಕೂತ್ಕೋಬೇಡಿ, ನಿಮ್ಮ ಕೈಲಾದಷ್ಟು ಕೆಲಸ ಮಾಡಿ, ನಿಮ್ಮ ನಿಮ್ಮ ಕೆಲಸ ನೀವು ಮಾಡಲೇಬೇಕು ಅಂತ ಹೇಳ್ತಿದ್ರು. ಇವತ್ತು ಮೆಟ್ಲು ಹತ್ತಬೇಡಿ, ಹತ್ತೆಜ್ಜೆ ನಡಿಬೇಡಿ, ರೂಮಲ್ಲೇ ಕೂತ್ಕೊಳ್ಳಿ, ಮಂಚದ ಮೇಲೆ ಮಲ್ಕೊಳ್ಳಿ, ತಳಗಿಳಿಯೋಕೆ ಮುಂಚಿದಾಗ ಒಂದು ಹಾರ್ಲಿಕ್ಸ್ ಕುಡೀರಿ. ಇದೆಲ್ಲ ಯಾತಕ್ಕೋಸ್ಕರ? ನಾಳೆ ಸಿಜರಿನ್ಗೆ ನಿಮ್ಮ ಒಳಗೆ ಎಳ್ಕೊಳ್ಳೋಕ್ಕೋಸ್ಕರ ಇವತ್ತಿಂದ ನಾವು ಪೀಠಕ್ಕೆ ಹಾಕೋದದು. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ನಾವು ಇನ್ನಾದರೂ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಮ್ಮ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹಾಗೆ ಈಗ ನಿಮ್ಮ ಉಸಿರಾಟದಲ್ಲಿ ಮತ್ತೊಮ್ಮೆ ನಿಮ್ಮ ಬಲಗಡೆ ಕಿವಿ, ಎಡಗಡೆ ಕಿವಿ, ಕಿವಿ ಹಾಳೆಗಳನ್ನು ಹಿಡ್ಕೊಳ್ಳಿ ಸಾಕು. ಕಿವಿ ಹಾಳೆಗಳನ್ನು ಹಿಡ್ಕೋಬೇಕು. ಒಂದು ಸತಿ ಜೋರಾಗಿ ಉಸಿರು ತಗೊಳ್ಳಿ. ಜೋರಾಗಿ ಉಸಿರು ತಗೊಂಡು ಎಷ್ಟು ನಿಲ್ಲಿಸ್ಲಿಕ್ಕಾಗತ್ತೆ, ಆ ಉಸಿರು ದಮ್ಮನ್ನು ಎಷ್ಟು ನಿಲ್ಲಿಸ್ಬೋದು ಅಷ್ಟು ನಿಲ್ಲಿಸಿ ನಿಧಾನಕ್ಕೆ ಉಸಿರು ಬಿಡಿ. ಉಸಿರನ್ನ ತಗೋಬೇಕು, ಬಿಡಬೇಕು. ಈ ಪ್ರಕಾರ 9 ಸರ್ತಿ ಮಾಡಿ, 9 times ಮಾತ್ರ. ಒಂಬತ್ತೇ ಸರ್ತಿ, ಜಾಸ್ತಿ ಮಾಡಬೇಡಿ. ಆದಮೇಲೆ ಯಾರಾದರೂ ಒಬ್ಬರು ಕೈ ಮೇಲೆ ಕೆತ್ತಿ. ಇದರಿಂದ ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ಎರಡೂ ಕಿವಿಯ ಹಾಳೆಗಳನ್ನು ಹಿಡಿದು ನಿಮ್ಮ ಉಸಿರಾಟವನ್ನು ಏರಿಳಿತ ಮಾಡಿದಾಗ ನಿಮ್ಮ ಬೆನ್ನು ಸೊಂಟದ ನೋವು ಕಡಿಮೆ ಆಗಲಿಕ್ಕೆ ಅವಕಾಶಗಳು ಬಹಳ ಇದೆ ಅದರಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ಈ ಮರುವು ಅನ್ನೋದು ಜಾಸ್ತಿ. ಜೋಬಲ್ಲಿರ್ತಕ್ಕಂಥ ಪೆನ್ನನ್ನು ಪಕ್ಕದಲ್ಲಿ ಸೈನ್ ಹಾಕಕ್ಕೆ ಕೊಟ್ಟುಬಿಟ್ಟು ಅಯ್ಯೋ ಪೆನ್ ಎಲ್ಲೋ ಇಟ್ಟೆ ಅಂತ ಹುಡುಕಾಡ್ತಿರ್ತೀವಿ ನಾವು. ಯಾಕೆಂದರೆ ಇವತ್ತಿನ ಕೆಲಸದ ಒತ್ತಡ ಆಗಿದೆ. ಹಾಗೆ ನಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕಾದ್ರೆ ನಮಗೆ ನಾವು ಸಿದ್ಧತೆ ಮಾಡ್ಕೋಬೇಕು. ಮೆಮೊರಿ ಇಂಪ್ರೂವ್ ಆಗಬೇಕಾದ್ರೆ, ಜ್ಞಾಪಶಕ್ತಿ ಚೆನ್ನಾಗಿ ಬರಬೇಕಾದ್ರೆ, ಪ್ರತಿ ದಿವಸ ನಿಮ್ಮ ಜ್ಞಾಪಶಕ್ತಿ ನಿಮ್ಮ ಉಳಿಸ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು, ಪ್ರತಿದಿನ ಬೆಳಗ್ಗೆ ಸೂರ್ಯನ ಕಿರಣ ತುಳಸಿ ಗಿಡದ ಮೇಲೆ ಬಿದ್ದಾಗ ಆ ಬಿದ್ದಂತಹ ತುಳಸಿ ಗಿಡವನ್ನು ನೀವು ನೇರ ದೃಷ್ಟಿಯಿಂದ ದೃಷ್ಟಿಸಿ ನೋಡಬೇಕು. ನೋಡಿದಾದ ನಂತರ ನೋಡಬೇಕಾದ್ರೆ 21 ಸರ್ತಿ ನಿಮ್ಮ ಉಸಿರಾಟವನ್ನು ನಿಮ್ಮ ಮನಸ್ಸಲ್ಲೇ ಕೌಂಟ್ ಮಾಡಬೇಕು. ಮನಸ್ಸಲ್ಲಿ ಕೌಂಟ್ ಮಾಡಬೇಕು, ಗಿಡವನ್ನು ನೋಡಬೇಕು. ಹಾಗೆ ನಿಮ್ಮ ಮಧ್ಯಭಾಗದಲ್ಲಿ, ಹಣೆಯ ಮಧ್ಯಭಾಗದಲ್ಲಿ ಈ ಜಾಗವನ್ನು ಹಿಂಗೆ ಪ್ರೆಸ್ ಮಾಡಿಟ್ಕೊಳ್ಬೇಕು. ಮಧ್ಯಭಾಗವನ್ನು ಈ ಥರ ಪ್ರೆಸ್ ಮಾಡಿಟ್ಕೊಂಡು ತುಳಸಿ ಗಿಡವನ್ನು ಕರೆಕ್ಟಾಗಿ 21 ಸರ್ತಿ ನೋಡ್ತಾ ಉಸಿರಾಟವನ್ನು ಆಡಿದ್ರೆ, ಇದನ್ನು ನಾಳೆ ಬೆಳಗ್ಗೆ ನೀವು ಪ್ರಯೋಗ ಮಾಡಿ, ನಾಳೆ ಸಂಜೆವರೆಗೂ ನಿಮ್ಮ ಮನಸ್ಥಿತಿ, ನಿಮ್ಮ ಜ್ಞಾಪಶಕ್ತಿ, ನೀವು ಅಂದುಕೊಂಡಂತಹ ಕೆಲಸಗಳನ್ನು ಹೇಗೆ ಜಾಗರೂಕತೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಅಲೋ ಸರ್. ಆ ಮಗು, ಈಗ ನಿನ್ನ ಗಂಡನ ಮನೆಯಿಂದ ನಿನಗೆ ಆಹ್ವಾನ ಇಲ್ವಮ್ಮ? ಅಲ್ಲಿಗೆ ನೀನು ಅಲ್ಲಿ ಸೇರ್ಬೇಕು ಆಗಿರತಕ್ಕಂಥದ್ದು ಇಲ್ಲ ಗುರುಜಿ. ನಾನು ಆದ್ರೆ ನೀನ್ ಏನಕ್ಕೆ ಬಂದೆ, ಏನಕ್ಕೆ ಬಂದೆ ಅಂತಾನೆ ಕೇಳ್ತಾರೆ ಗುರುಜಿ. ಮಗುನ್ ಕೊಟ್ಬಿಡು, ಮಗುನ್ ಕೊಟ್ಬಿಡು, ಇನ್ನೊಂದು ಮದ್ವೆ ಆಗುವಂತಾರೆ ಗುರುಜಿ. ಮಗುನ ಕೇಳ್ಕೊಡಕ್ ಆಗೋದಿಲ್ಲ ಗುರುಜಿ. ಮಗುನ ನೀನು ಅಲ್ಲಿ ಕೊಟ್ಟು ನೀನು ಕಡೆ ಬದುಕೋದು ಅದೆಲ್ಲ ಸಾಧ್ಯವಿಲ್ಲದ ಕತೆ. ಮಗು ಏನ್ ಮಗುನಮ್ಮ, ಹೆಣ್ಣ ಗಂಡ? ಗಂಡ ಮಗು ಗುರುಜಿ. ಆಯ್ತು, ಸಂತೋಷ, ಒಳ್ಳೇದಾಗ್ಲಿ. ಆ ಮಗುನ ಚೆನ್ನಾಗಿ ಓದಿಸು, ಒಳ್ಳೆ ವಿದ್ಯಾವಂತನಾಗಿ ಮಾಡು. ಹಾಗೆ ನಿನ್ನ ಈ ಚಿಕ್ಕ ವಯಸ್ಸಿಗೆ ನಿನ್ನ ಜೀವನ ಪೂರ್ತಿ ಹೀಗೆ ಇರಬೇಕು ಅಂತೇನಲ್ಲ, ಸ್ವಲ್ಪ ದಿವಸ. ಮಗು ನಾನು ಹೇಳ್ತೇನೆ ಕೇಳು, ನೀನು ಸ್ವಲ್ಪ ದಿವಸ ಕಳೆದು ನೀನೊಂದು ಒಳ್ಳೆ ತೀರ್ಮಾನ, ನಿಮ್ಮ ತಂದೆ ನಿಮ್ಮ ತಾಯಿನ ಕೇಳಿ, ನಿಮ್ಮ ತಾಯಿ ಜೊತೆಲಿ ಇಟ್ಕೊಂಡೆ ಒಂದು ಒಳ್ಳೆ ತೀರ್ಮಾನ ತಂದ್ಕೋ. ಯಾರಾದರೂ ಒಬ್ಬರು ಪುನಃ ನಿನ್ನ ಕೈ ಹಿಡಿತಾರೆ, ನಿನ್ನ ಜೀವನಕ್ಕೆ ಬೆಳಕು ಕೊಡ್ತಾರೆ. ಇದು ಒಂದು ಭಾಗ ಇರಲಿ, ಅದನ್ನು ಆಮೇಲೆ ಮುಂದೆ ಆಲೋಚನೆ ಮಾಡೋಣ. ಪ್ರಸ್ತುತ ನಿನಗಿರ್ತಕ್ಕಂಥ ಸಮಸ್ಯೆಗಳಿಂದ ಈಗ ನೀನು ಹೊರಗಡೆ ಬರಬೇಕು. ಈಗ ಮಗುನ ನೋಡಿಕೊಂಡು ಮಗುಗೊಂದಿಷ್ಟು ಸಂರಕ್ಷಣೆ ಮಾಡುವಂಥದ್ದು ಆಗಬೇಕು. ಯಾಕೆಂದರೆ ಹೋದಷ್ಟು ದಿವಸ ನೀನು ಅಲ್ಲೇ ಇದ್ದು, ತಾಯಿ ಮನೆಯಲ್ಲಿದ್ದು, ಅಲ್ಲಿ ತಮ್ಮ ಇದ್ದಾನೆ, ಆತ ಆಡುವಂತಹ ಒಂದೆರಡು ಮಾತನ್ನು ಸಹಿತ ನಿನಗೆ ತರ್ಕೊಳ್ಳೋಕ್ಕಾಗಲ್ಲ. ಆದರೆ ವಿಧಿ ಇಲ್ಲ, ಹಾಗಂತ ನೀನು ವಸಲು ನೀನು ನಿನ್ನ ಕಾಲು ತೆಗೆದು ಒಳಗಿಟ್ಟುಕೊಂಡು ವಸಲು ದಾಟು ಹೊರಗೆ ಬರಬೇಡ. ಕಷ್ಟ ಆಗಲಿ ಸುಖ ಆಗಲಿ, ನಿನ್ನೆರಡು ಮಾತು ಬೈದರೂ ಸಹಿತ ನಿನ್ನ ತಮ್ಮನೇ ಬೈದಿರ್ತಾನೆ,
ನಿನ್ನ ತಾಯಿನೇ ಅಂದಿರ್ತಾರೆ. ತಾಯಿ ತಮ್ಮ ಇದ್ರೂ ಒಂದು ಸಂರಕ್ಷಣೆ ನಿನಗಿದೆ, ಒಂದು ಹೆಣ್ಣು ಈ ಥರ ಸ್ವತಂತ್ರವಾಗಿ, ಅದು ಈ ಚಿಕ್ಕ ವಯಸ್ಸಿಗೆ ನೀನು ಹೊರಗಡೆ ಬಂದು ಬದುಕೋದು ಭಾಳ ಕಷ್ಟ ಇದೆ. ಸುತ್ತಮುತ್ತ ಇರ್ತಕ್ಕಂಥ ರಾಕ್ಷಸರ ಕಣ್ಣು ನಿನ್ನ ತಲೆ ಮೇಲೆ ಬೀಳೋದು ಬೇಡ, ನೀನು ಧೈರ್ಯವಾಗಿರು. ಹಾಗೆ ಇವತ್ತು ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಮಹರ್ಷಿವಾಣಿಯ ಬಂಧು ಮಿತ್ರರಿಗೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಈ ಹೆಣ್ಣು ಮಗುವಿನ ಸಮಸ್ಯೆ ಕಷ್ಟ ಹೀಗಿದೆ, ಈಕೆಗೆ ನಾವು ಧನ ಸಹಾಯ ಮಾಡಿ ಅಥವಾ ಇನ್ನೇನೋ ಒಂದು ಸಹಾಯ ಮಾಡಿ ಅವಳ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆಕೆ ಓದಿರ್ತಕ್ಕಂಥ ಓದಿಗೆ ಏನಾದರೂ ಒಂದು ಉದ್ಯೋಗ ನಿಮ್ಮ ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ, ಹೊಸಕೋಟೆ ಅಂದರೆ ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಉದ್ಯೋಗ ಅಂತ ಆದರೆ ಆ ಉದ್ಯೋಗವನ್ನು ಮಾಡಿಕೊಂಡು ಆಕೆ ತನ್ನ ಮಗುವನ್ನು ಸಂರಕ್ಷಣೆ ಮಾಡ್ತಾಳೆ, ತಾನೊಂದು ನಿಂತ್ಕೊಳ್ಳೋಕ್ಕೆ ಈ ಸಮಾಜದಲ್ಲಿ ಬದುಕೋದಕ್ಕೊಂದು ದಾರಿಯಾಗುತ್ತೆ. ಇದಕ್ಕಾಗಿ ಯಾರಾದರೂ ಮುಂದೆ ಬಂದು ಒಂದು ಉದ್ಯೋಗನ ಕೊಡೋಂಥದ್ದು ಕೊಡಿಸೋವಂಥದ್ದಾದರೆ ನಮ್ಮ ವಾಹಿನಿಗೆ, ಜೀ ಕನ್ನಡ ವಾಹಿನಿಗೆ ಬಂದು ತಾವು ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ. ದೇವಸ್ಥಾನದಲ್ಲಿ ಹೋಮ ಹವನಗಳಾಗಲಿ ಯಜ್ಞ ಯಾಗಾದಿಗಳಾಗಲಿ ಮಾಡಿಸಿ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಈ ತರಹ ಅಬಲೆಗಳಿಗೆ, ಅಂದರೆ ಇಂತಹ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಸಹಾಯ ಮಾಡೋದ್ರಲ್ಲಿ ನಿಜಕ್ಕೂ ದಾರಿ ಆಗುತ್ತೆ. ಮಗು, ನಿನ್ನ ಫೋನ್ ನಂಬರು ನಮ್ಮ ಹತ್ರ ಇರುತ್ತೆ, ನಿನಗೆ ಆದಷ್ಟು ಬೇಗ ಒಂದು ಉದ್ಯೋಗದ ಬಗ್ಗೆ ಮಾತ್ರ ನಾನು ನಿಂಗೆ ಹೇಳ್ಕೊಡ್ಬಲ್ಲೆ, ಒಂದು ಉದ್ಯೋಗ ನಿಂಗೆ ನಾನು ಕೊಡಿಸ್ತೀನಿ. ಯಾರಾದರೂ ಪುಣ್ಯಾತ್ಮರು ಈ ವಾಹಿನಿಗೆ ಬಂದು ನಿನ್ನ ಉದ್ಯೋಗ ಕೊಡಿಸೋದು ವಿಚಾರದಲ್ಲಿ ಮುಂದಾಗ್ತಾರೆ ಅಂತ ನಾನು ನಂಬಿದ್ದೀನಿ. ಯಾರು ಮಾಡಿದ್ರು ಖಂಡಿತ ನಿಂಗೆ ದಾರಿ ಆಗುತ್ತೆ. ಧೈರ್ಯವಾಗಿರು, ಅಧೈರ್ಯ ಪಡಬೇಡ. ಹಾಗೆ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕಾಗಿ ನೀನು ಮಾಡಬೇಕಾಗಿರತಕ್ಕಂಥದ್ದು, ನಿನ್ನ ಸ್ವರತರಂಗ ಪ್ರಕಾರ ಒಂದು 9 ಮಂಗಳವಾರ ನಿಮ್ಮೂರಲ್ಲಿ ಇರತಕ್ಕಂತಹ ಬೇವಿನ ಮರಕ್ಕೆ, ಬೇವಿನ ಮರದ ಬುಡದಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚು, ಪ್ರಾರ್ಥನೆ ಮಾಡು. ಜೊತೆಗೆ ಸಾಧ್ಯವಾದರೆ ಯಾವುದೋ ಒಂದು ದೇವಿ ದೇವಸ್ಥಾನದಲ್ಲಿ 3 ಶುಕ್ರವಾರ ಒಂದಿಷ್ಟು ಕಬ್ಬಿನ ಹಾಲು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಮ್ಮ. ಇದೆರಡು ಕೆಲಸ ನೀನು ಮಾಡು. ಮತ್ತೊಂದು ಅನುಷ್ಠಾನ ಅದು ನಾನು ನಿನಗೆ ಮಾಡ್ತೀನಿ. ನಿನ್ನಿಂದ ಆದಷ್ಟು ಒಳ್ಳೆಯದಾಗಲಿ, ನನ್ನಿಂದ ನಾನು ಸಾಧ್ಯವಾದಷ್ಟು ನಾನು ಮಾಡುವ ಅನುಷ್ಠಾನ ಪೂಜಾ ಅನುಷ್ಠಾನದಲ್ಲಿ ನಿನ್ನ ಹೆಸರಲ್ಲಿ ಒಂದು ಸಂಕಲ್ಪ ನಾನು ಮಾಡ್ತೀನಿ ತಾಯಿ, ಒಳ್ಳೆಯದಾಗಲಿ. ಲತಾ ಅವ್ರು ಕರೆ ಮಾಡಿದರು, ಹೊಸಕೋಟೆಯಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಲತಾ ಅವರೇ ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ, ನಿಮಗೆ ನೆಮ್ಮದಿ ಸಿಗುವಂತಾಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತೀವಿ. ಬನ್ನಿ ವೀಕ್ಷಕರು, ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿವರೆಗೆ ತಿಳಿಸ್ಕೊಡ್ತೀರಾ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಉಂಟಾಗುವಂಥದ್ದು, ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಶಸ್ಸನ್ನು ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಕಣ್ಮುಂದಿರತಕ್ಕಂಥ ಪರದೆಯನ್ನು ಸರಿಸಬೇಕು. ಮುಂದೆ ನಿಮಗೆ ಮಹಾ ಒಳ್ಳೆಯ ಒಂದು ವಿಶೇಷತೆ ಇದೆ, ಒಳ್ಳೆಯ ಒಂದು ಸನ್ಮಾರ್ಗ ಇದೆ, ಅದರಿಂದ ಸಾಕಷ್ಟು ಲಾಭ ಇದೆ. ಆದರೆ ನಿಮ್ಮ ಕಣ್ಣೆದುರುಗಿರ್ತಕ್ಕಂಥ ಸಣ್ಣದಾದಂಥ ಒಂದು ಪರದೆಯನ್ನು ನೀವು ಸರಿಸ್ತಿರ ಇದ್ದರೆ, ಅಯ್ಯೋ ನನ್ನ ಜೀವನ ಕಷ್ಟಕ್ಕೆ ಹೋಗ್ತಾ ಇದೆಯೇನೋ, ನಾವು ಕಷ್ಟದಲ್ಲಿದ್ದೀವೇನೋ, ನಮಗೆಲ್ಲೂ ಬೆಳಕೆ ಸಿಗ್ತಿಲ್ವೇನೋ, ನನ್ನ ಜೀವನ ಇದು ಹೀಗಾಗ್ತಿದೆಯಲ್ಲ ಅಂತ ಇಲ್ಲದ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಆ ಪರದೆಯನ್ನು ಸರಿಸುವಂಥ ವಿಧಾನ, ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ, ನಿಮಗಿನ್ನ ಹಿರಿಯರ ಮಾರ್ಗದರ್ಶನ, ಯಾರು ನಿಮ್ಮ ಗುರುಗಳಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಆತ್ಮೀಯರಿದ್ದಾರೆ, ಅಂತಹವರ ಸ್ವಲ್ಪ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಂದೆರಡು ಹೆಜ್ಜೆ ಮುಂದೆ ಹಾಕೋದ್ರಿಂದ ಒಳ್ಳೆ ಬೆಳಕನ್ನು ಕಾಣ್ತೀರಿ. ಕರ್ಕಾಟಕ ರಾಶಿಯವರು ಅಂಜಬೇಕಾದ್ದಿಲ್ಲ, ಇವತ್ತು ಧೈರ್ಯದಿಂದ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಮಧ್ಯಾಹ್ನ 2:20 ಒಳಗಾಗಿ, 2:40 ಒಳಗಾಗಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಯೋಚನೆ ಮಾಡಿ ಜೋಪಾನ. ಯಾವುದೇ ಕೋರ್ಟು ಕಚೇರಿ ಕೆಲಸ ಇರಲಿ, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದಿರಲಿ, ಭೂಮಿಗೆ ಸಂಬಂಧಪಟ್ಟಂತಹ ಪೇಪರ್ಸ್ ಇರಲಿ, ಈ ಸಮಯದಲ್ಲಿ ಸೈನ್ ಹಾಕುವಂಥದ್ದು ಸಮಂಜಸವಲ್ಲ, ಜೋಪಾನ, ಎಚ್ಚರ ಇರಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ ಇವತ್ತು. ಯಾವುದೇ ಒಂದು ಕೆಲಸವನ್ನಾದರೂ ಸಹಿತ ಅರ್ಥಪೂರ್ಣವಾಗಿ ಮಾಡ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಸಿಹಿ ತಿಂಡಿಗಳನ್ನು, ತಿಂಡಿ ತಿನಿಸುಗಳನ್ನು ಸಣ್ಣ ಪುಟ್ಟ ಮಕ್ಕಳು ಕೊಡಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮಗೆ ಸಾಧ್ಯವಾದರೆ ಒಂದಿಷ್ಟು ವಸ್ತ್ರದಾನವನ್ನು ಮಾಡಿ. ಇವತ್ತು ನೀವು ವಸ್ತ್ರದಾನ, ಒಂದಿಷ್ಟು ಅನ್ನ ಆಹಾರಗಳನ್ನು ದಾನ ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆಯ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ,